ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಮನುಷ್ಯರನ್ನು ಹಿಡಿಯುವ ಬೆಸ್ತರು ರೀಪ್ರೇನ್ ಪುಟ ತ್ರೀ ತ್ರೀ ಝೀರೋ ಸೆವೆನ್ ಪುಟದ ಸಂಖ್ಯೆ ನೂರ ನಲವತ್ತು ಮತ್ತು ನೂರ ನಲವತ್ತ ಒಂದು ಅಪೋಸ್ತಲತನವು ಶಿಷ್ಯತನಕ್ಕಿಂತಲೂ ಹೆಚ್ಚಿನದು ಅಪೋಸ್ತಲತನ ಮತ್ತು ಶಿಷ್ಯತನದ ನಡುವೆ ಒಂದು ವ್ಯತ್ಯಾಸ ಇರುವುದು ಕೇವಲ ಯಜ್ಞದ ಕುರಿಯ ಹನ್ನೆರಡು ಅಪೋಸ್ತಲರು ಮಾತ್ರ ಆದರೆ ಶಿಷ್ಯರ ಸಂಖ್ಯೆಯು ಗಣನೀಯವಾಗಿ ದೊಡ್ಡದಾಗಿರುವುದು ಶಿಷ್ಯರೆಂಬ ಶಬ್ದವು ವಿದ್ಯಾರ್ಥಿ ಅಥವಾ ಕಲಿಯುವವನೆಂಬುದನ್ನು ಸೂಚಿಸುತ್ತದೆ ಮತ್ತು ಈಗಿನ ಏರ್ಪಾಟಿನ ಮೂಲಕವಾಗಿ ಅಂಗೀಕಾರ ಯೋಗ್ಯವಾದ ಮೀನುಗಳಾಗಿ ಹಿಡಿಯಲ್ಪಟ್ಟವರಾಗಿ ಕರ್ತನಿಂದ ಕರೆಯಲ್ಪಟ್ಟವರೆಲ್ಲರೂ ಕರ್ತನಿಂದ ಕಲಿತುಕೊಳ್ಳುವ ಬ ಬಯಕೆಯುಳ್ಳವರಾಗಿದ್ದು ಮನಃಪೂರ್ವಕವಾಗಿ ಆತನ ಉದ್ದೇಶಗಳಿಗೆ ಸ್ಪಂದಿಸಿರುವವರು ನಮ್ಮ ಸ್ವರ್ಣಮಯ ಪಠ್ಯಭಾಗವು ನಾವು ಶಿಷ್ಯರಾಗಲು ಬೇಕಿರುವ ಷರತ್ತುಗಳನ್ನು ನಿಗದಿಪಡಿಸಿರುವುದು ಅದು ನಾವು ಕರ್ತನನ್ನು ಅಂಗೀಕರಿಸುವುದು ಮಾತ್ರವಲ್ಲದೆ ಆತನ ವಾಕ್ಯದಲ್ಲಿ ನೆಲೆಗೊಂಡು ಆತನಿಂದ ಕೇಳಿ ಕಲಿತು ಮುಂದುವರಿಯುವುದನ್ನು ಅಂದರೆ ಕ್ರಿಸ್ತಿಯ ಅನುಭವ ಶಾಲೆಯಲ್ಲಿ ಕಲಿತುಕೊಳ್ಳುತ್ತಾ ಮುಂದುವರಿಯುವುದು ಈ ಶಾಲೆಗೆ ಸೇರುವುದಕ್ಕೆ ಮೊದಲು ನಾವು ಸ್ವಭಾವತ ಪಾಪಿಗಳೆಂಬುವುದನ್ನು ಕಲಿತುಕೊಳ್ಳಬೇಕು ಮತ್ತು ಕೇವಲ ಆತನು ಆದೇಶಿಸಿರುವ ರೀತಿಯಲ್ಲಿ ಅವುಗಳನ್ನು ತೊಳೆದುಕೊಳ್ಳುವುದು ಅಥವಾ ಶುದ್ಧ ಮಾಡಿಕೊಳ್ಳುವುದು ಆತನ ಶಾಲೆಗೆ ಸೇರುವ ಅಥವಾ ಆತ್ ಅಥವಾ ಆತನ ಶಿಷ್ಯರಾಗುವ ಮೊದಲು ನಮಗೆ ಅವಶ್ಯಕವಾಗಿರುವ ವಿಷಯ ಅಮೂಲ್ಯ ರಕ್ತದಿಂದ ತೊಳೆದುಕೊಳ್ಳುವ ಅಗತ್ಯವಿರುವುದರ ವಿಷಯವಾಗಿ ದೇವರ ವಾಕ್ಯದಲ್ಲಿನ ಬುದ್ಧಿ ಮಾತನ್ನು ಅಂಗೀಕರಿಸಿಕೊಂಡು ನಂಬಿಕೆಯ ಮೂಲಕವಾಗಿ ಪಾಪ ಶುದ್ಧೀಕರಣವನ್ನು ಪೂರ್ಣಗೊಳಿಸಿ ಆತನ ಶಿಷ್ಯರಾಗಿ ನಾವು ಕಾರ್ಯ ಆರಂಭಿಸಿದ ನಂತರ ನಮಗೆ ಕಲಿತುಕೊಳ್ಳಲು ಹಲವಾರು ಪಾಠಗಳಿರುವುದನ್ನು ಕಂಡುಕೊಳ್ಳುತ್ತೇವೆ ಇವೆಲ್ಲವೂ ನಮ್ಮ ಬೆಳವಣಿಗೆಗೆ ಅಗತ್ಯ ನಮಗೆ ಯಾವ ವಿಧವಾದ ಪಾಠಗಳು ಅವಶ್ಯ ಹಾಗೂ ಯಾವ ವಿಧವಾದ ಅನುಭವಗಳು ಯಾವ ವಿಧವಾದ ಪರಿಶೋಧನೆಗಳು ಯಾವ ವಿಧವಾದ ಕಷ್ಟಗಳು ಯಾವ ವಿಧವಾದ ಪ್ರೋತ್ಸಾಹಗಳು ಯಾವ ವಿಧವಾದ ಸಹಾಯಗಳು ಅವಶ್ಯವೋ ಅದನ್ನು ನಿರ್ಧರಿಸುವವನು ನಮ್ಮ ಬೋಧಕನು ವಾಗ್ದಾನವಿರುವುದಾದರೂ ಯಾವ ಒಳ್ಳೆಯ ಸಂಗತಿಯನ್ನು ಹಿಡಿದಿಟ್ಟುಕೊಳ್ಳಲಾರದೆಂಬುವುದು ನಮಗೆ ಅಗತ್ಯವಿರುವ ಹಾಗೂ ಪ್ರಯೋಜನಕಾರಿಯಾಗಿ ಅವುಗಳನ್ನು ಬಳಸಿಕೊಳ್ಳಲು ನಮ್ಮಲ್ಲಿನ ಸ್ಥಿತಿಯ ಅನುಸಾರವಾದ ಎಚ್ಚರಿಕೆಯ ತಿದ್ದುಪಾಟುಗಳು ಪ್ರೋತ್ಸಾಹಗಳು ಆಶೀರ್ವಾದಗಳು ಮತ್ತು ವಾಗ್ದಾನಗಳು ಇವುಗಳನ್ನು ಆತನು ನೀಡುವನು ಶಿಷ್ಯರಾಗಿ ಕಾರ್ಯ ಆರಂಭ ಮಾಡಿದ ಪ್ರತಿಯೊಬ್ಬನು ಕ್ರಿಸ್ತಿಯ ಅನುಭವ ಶಾಲೆಯಲ್ಲಿ ಪದವಿಯನ್ನು ಪಡೆದು ಆ ಪ್ರಧಾನ್ ಪ್ರಭಾವವುಳ್ಳ ರಾಜ್ಯದಲ್ಲಿ ಸೇರಿ ಆ ಒಡೆಯನೊಂದಿಗೆ ಸಹ ಬಾಧ್ಯರಾಗುವ ಆ ಶ್ರೇಷ್ಠ ಬಹುಮಾನವನ್ನು ಗೆಲ್ಲಲಾರನು ಆದರೆ ಯಾವಾತನು ನಂಬಿಗಸ್ತನಾಗಿ ತಾಳ್ಮೆಯಿಂದ ಶಿಷ್ಯನಾಗಿ ಮುಂದುವರಿಯುವವನೋ ಅಂದರೆ ಆ ಶ್ರೇಷ್ಠವಾದ ಗುರುವು ಕಲಿಸುವ ಪಾಠಗಳನ್ನು ಕಲಿಯುವುದನ್ನು ತನ್ನ ಜೀವಿತ ಅವಧಿಯು ಪೂರ್ಣಗೊಳ್ಳುವವರೆಗೂ ಮುಂದುವರೆಸುವವನು ಅವನು ಖಂಡಿತವಾಗಿ ಕರ್ತನ ಹಸ್ತದಿಂದ ತನ್ನ ಜೀವ ಕಿರೀಟವನ್ನು ಪಡೆದುಕೊಳ್ಳುವನು